ನಮಸ್ಕಾರ ವೀಕ್ಷಕರೇ. ಅರವಿಂದ್ ಕೇಜ್ರಿವಾಲ್ ಬಂಧನ ಒಂದು ದೊಡ್ಡ ಮಟ್ಟದ ಸದ್ದನ್ನು ಸೃಷ್ಟಿ ಮಾಡ್ತಾ ಇದೆ. ದೆಹಲಿಯ ಸಿಎಂ ಆಗಿ ಸೇವೆ ಸಲ್ಲಿಸುತ್ತಿದ್ದಂತಹ ಕೇಜ್ರಿವಾಲ್ರನ್ನು ಅಬಕಾರಿ ನೀತಿ ರೂಪಿಸುವ ಸಂಬಂಧ ದಾಖಲಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡಲು ಬಂಧಿಸಿದ್ದಾರೆ. ಜೊತೆಗೆ ಈಗ ಅವರು ಜಾಮೀನಿನ ಮೇಲೆ ಹೊರಗೆ ಬಂದಿದ್ದಾರೆ. ಒಂದು ಪ್ರಶ್ನೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜರ್ಮನಿ ಸಹಿತ ಈ ಸಂಬಂಧಪಟ್ಟಂಗೆ ಹೇಳಿಕೆಯೊಂದನ್ನು ನೀಡಿತು. ಪ್ರಜಾಸತ್ತಾತ್ಮಕವಾಗಿ ನಡ್ಕೋಬೇಕು ಭಾರತದ ಸರ್ಕಾರ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಿತು ಕೂಡ. ನಮ್ಮ ಸಂವಿಧಾನ ಅತ್ಯಂತ ವಿಶಿಷ್ಟವಾದ ಸಂವಿಧಾನ. ಇಲ್ಲಿ ಯಾರು ಸುಪ್ರೀಂ ಅಲ್ಲ, ಅಲ್ಟಿಮೇಟ್ ಲಾ ಇಸ್ ಸುಪ್ರೀಂ. ದೇರ್ ಈಸ್ ನೋ ಒನ್ ಅಬೌವ್ ದ ಲಾ. ಕಾನೂನಿಗಿಂತ ಮೇಲಾದವರು ಮಿಗಿಲಾದವರು ಮತ್ತೊಬ್ಬರು ಇಲ್ಲ. ಕಾನೂನೇ ಸರ್ವೋತ್ತಮ ಅಂತ ಹೇಳಿ ಸಂವಿಧಾನ ಹೇಳುತ್ತೆ. ಸಂವಿಧಾನಿಕ ಹುದ್ದೆಗಳೇನಿದ್ದಾವೆ ಆ ಹುದ್ದೆಗಳಲ್ಲಿ ಇರ್ತಕ್ಕಂಥವ್ರಿಗೆ ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನು ಸಂವಿಧಾನವೇ ಸ್ಪಷ್ಟವಾಗಿ ಹೇಳುತ್ತೆ. ಈ ಹಿಂದೆ ಇಂದಿರಾಗಾಂಧಿಯವರು ಎಮರ್ಜೆನ್ಸಿ ತಂದಾಗ ಇದೇ ವಿಷಯ ಸಿಕ್ಕಾಪಟ್ಟೆ ಚರ್ಚೆ ಆಗುತ್ತೆ. ದೇರ್ ವಿಲ್ ಬಿ ಅ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಫಾರ್ ಏರ್ ಅಂಡ್ ಅಡ್ವೈಸ್ ಟು ದ ಪ್ರೈಮ್ ಮಿನಿಸ್ಟರ್ ಅಂತಕ್ಕಂಥ ಒಂದು ಆರ್ಟಿಕಲ್ಲು ನಮ್ಮ ಸಂವಿಧಾನದಲ್ಲಿದೆ. ಅಂದರೆ ಏಡ್ ಅಂಡ್ ಅಡ್ವೈಸ್ ಅನ್ನೋದ್ರ ಅರ್ಥ ಅವರಿಗೆ ಸಹಾಯಕ್ಕೆ ಮತ್ತು ಸಲಹೆ ಸೂಚನೆಗಳನ್ನು ನೀಡಲಿಕ್ಕೆ ಒಂದು ಕ್ಯಾಬಿನೆಟ್ ಇರುತ್ತೆ. ಅದರ ಸಲಹೆ ಸೂಚನೆ ಮೇರೆಗೆ ನಡ್ಕೋಬೇಕು ಅಂತಕ್ಕಂಥದ್ದನ್ನು ಈ ಆರ್ಟಿಕಲ್ ಹೇಳುತ್ತೆ. ಹಾಗೆ ಎಲ್ಲರೂ ಮುಖ್ಯಮಂತ್ರಿಗಳಾಗಿರ್ಬೋದು, ಸ್ವತಂತ್ರ ಏಜೆನ್ಸಿಗಳಾಗಿರ್ಬೋದು, ಎಲ್ಲವೂ ಸಹಿತ ಆಟೋನಮಸ್ ಬಾಡಿ ಅಂತ ನಾವೇನು ಕರಿತೀವಲ್ಲ, ಎಲ್ಲವೂ ಸಹಿತ ತಮ್ಮದೇ ವ್ಯಾಪ್ತಿಯಲ್ಲಿ ನಡ್ಕೊಳ್ಬೇಕು ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ಸಂವಿಧಾನ ತಿಳಿಸುತ್ತೆ. ಇಲ್ಲಿ ಅರವಿಂದ್ ಕೇಜ್ರಿವಾಲ್ ಬಂಧನದ ವಿಷಯ ಚರ್ಚೆ ಆಗಿದ್ದು ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಟಾರ್ಗೆಟ್ ಮಾಡಿಕೊಂಡು. ನನಗೆ ಬಹಳ ಆಶ್ಚರ್ಯ ಆಗುತ್ತೆ. ಅಫ್ಕೋರ್ಸ್ ಎಲ್ಲ ವಿಚಾರಧಾರೆಗಳ ಮೋದಿಯವರ ವಿಚಾರಧಾರೆಗಳನ್ನು ನಾವು ಒಪ್ಪದೇ ಇರ್ಬೋದು, ಆದರೆ ಕಾನೂನಾತ್ಮಕವಾಗಿ ಮೋದಿಯಲ್ಲಿ ಏನೂ ಮಾಡಿರಲಾರ ಅಂತಕ್ಕಂಥ ಅಭಿಪ್ರಾಯವೇ ಬರೋದು. ಯಾಕೆ ಅಂತ ಕೇಳಿದ್ರೆ, ಇಲ್ಲಿ ಆಟೋನಮಸ್ ಏಜೆನ್ಸಿಗಳೇನಿದ್ದಾವೆ, ಆಟೋನಮಸ್ ಬಾಡಿ, ED ಇರ್ಬೋದು, CBI ಇರ್ಬೋದು, IT ಇರ್ಬೋದು, ಬೇರೆ ಬೇರೆ ಈ ಡಿಪಾರ್ಟ್ಮೆಂಟ್ಗಳೇನಿದ್ದಾವೆ ಅಂದರೆ ತಮ್ಮ ಸ್ವಂತ ನಿರ್ಧಾರದ ಮೇಲೆ ನಡ್ಕೊಳ್ತಕ್ಕಂಥವುಗಳು, ಅವುಗಳಿಗೂ ಒಂದು ಕಾನೂನು ಇರುತ್ತೆ, ಆ ವ್ಯಾಪ್ತಿಯಲ್ಲಿ ಅವು ನಡ್ಕೊಳ್ತವೆ. ಈ ಹಿಂದೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥ ಯಡಿಯೂರಪ್ಪರನ್ನ ಬಂಧಿಸಲಿಕ್ಕೆ ರಾಜ್ಯಪಾಲರಿಂದ ಅಂಗೀಕೃತ ಪಡೆಯಲಾಗಿತ್ತು. ಅಲ್ಲಿ ಕೇಂದ್ರಾಡಳಿತ ಪ್ರದೇಶ ಆಗಿರೋದ್ರಿಂದ ಅದು ಕೇಂದ್ರದ ಕ್ಯಾಬಿನೆಟ್ನಲ್ಲಿ ಅಪ್ರೂವ್ ಆಗಬೇಕು, ಅದು ಆಗಿರಬಹುದು ಅಂತ ನಾನು ಭಾವಿಸ್ತೇನೆ. ಹಾಗಾಗಿದ್ದರೆ ಅದನ್ನು ನಾವು ಒಪ್ಕೊಳ್ಳೇಬೇಕು. ಇಲ್ಲಿ ಕಾನೂನೇ ಸುಪ್ರೀಂ ಅಂತಕ್ಕಂಥದ್ದನ್ನು ಒಪ್ಕೊಳ್ಳದೆ ಹೋದರೆ ಮುಂದೆ ಬಹಳಷ್ಟು ಕಷ್ಟಗಳಾಗ್ತವೆ. ಈಗ ಹಲವು ವಿಷಯಗಳಲ್ಲಿ, ಇನ್ನೂ ಬೇರೆ ಬೇರೆ ವಿಷಯಗಳಲ್ಲಿ ತೆಗೆದುಕೊಂಡಂತಹ ನಿರ್ಧಾರಗಳು ಏನಿದ್ದಾವೆ, ಅಲ್ಲೂ ಸಹಿತ ಈ ಥರದ ಪ್ರಮಾದಗಳಾಗಿದ್ದಾವೆ. ಉದ್ದೇಶ ಒಂದೇ, ಯಾಕೆಂದರೆ ಕಾನೂನಾತ್ಮಕವಾಗಿ ನಡ್ಕೊಂಡಾಗ ಮಾತ್ರ ಒಂದು ಶಾಂತಿಯುತ ಆಡಳಿತವನ್ನು ನೀಡೋಕ್ಕೆ ಸಾಧ್ಯ ಎಂಬುದನ್ನು ಮನಗಂಡಂತಹ ನಮ್ಮ ಸಂವಿಧಾನ ರಚನಾ ಸಮಿತಿಯ ಕರ್ತೃಗಳು ಎಲ್ಲವನ್ನ ಕಾನೂನಾತ್ಮಕವಾಗೇ ನಡ್ಕೊಳ್ಬೇಕು, ಅದರ ಆಚೆ ಈಚೆ ಹೋಗೋ ಹಾಗಿಲ್ಲ ಅನ್ನೋದನ್ನು ಆವತ್ತೇ ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅದರ ಪ್ರಕಾರ ಎಲ್ಲರೂ ನಡ್ಕೋಬೇಕು. ಆವಾಗಲೇ ಒಂದು ಪ್ರಜಾಸತ್ತಾತ್ಮಕ ಆಡಳಿತ ಈ ದೇಶದಲ್ಲಿ ಇರೋಕ್ಕೆ ಸಾಧ್ಯ ಅನ್ನೋದು ನನ್ನ ಅಭಿಪ್ರಾಯ. ಈ ವಿಷಯದಲ್ಲಿ ಯಾರನ್ನೂ ದೂಷಣೆ ಮಾಡೋ ಅಗತ್ಯ ಇಲ್ಲ. ಒಂದು ವೇಳೆ ಏನಾದರೂ ತಪ್ಪಾಗಿ ನಡ್ಕೊಂಡಿದ್ದರೆ ಖಂಡಿತ ಅವ್ರಿಗೆ ನ್ಯಾಯಾಲಯ ತಪರಾಕಿ ಹಾಕಿ ಹಾಕುತ್ತೆ. ಎಲ್ಲೆಲ್ಲಿ ತಪ್ಪಾಗಿದೆ ಅನ್ನೋದನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಇವತ್ತಿಗೂ ಕೂಡ ನೋಡಿ, ಎಲೆಕ್ಷನ್ ಬಾಂಡ್ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ತೆಗೆದುಕೊಂಡಂತಹ ಕಠಿಣ ನಿರ್ಧಾರಗಳನ್ನು ಗಮನಿಸಿದರೆ ನಮ್ಮಲ್ಲಿರ್ತಕ್ಕಂಥ ನ್ಯಾಯಾಂಗ ವ್ಯವಸ್ಥೆ ಎಷ್ಟು ಗಟ್ಟಿಯಾಗಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ನ್ಯಾಯಾಂಗ ವ್ಯವಸ್ಥೆ ಗಟ್ಟಿಯಾಗಿರುವ ತನಕ ಸಂವಿಧಾನ ಗಟ್ಟಿಯಾಗಿರುತ್ತೆ. ಕಾನೂನು ಎಲ್ಲಕ್ಕಿಂತ ಮೇಲು ಅನ್ನೋದನ್ನು ನಾವು ಮನಗಂಡು ಟೀಕೆ ಟಿಪ್ಪಣಿಗಳನ್ನು ಮಾಡಬೇಕು, ಅದರ ಪ್ರಕಾರ ನಡ್ಕೋಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಧನ್ಯವಾದಗಳು.